ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕೊರೋನಾ ವೈರಸ್ ಹಿನ್ನೆಲೆ ಈ ಬಾರಿಯ ಯೋಗ ದಿನಾಚರಣೆಯನ್ನು ಆಯುಷ್ ಸಚಿವಾಲಯದ ಪ್ರಕಟಣೆಯಂತೆ ಮನೆಯಲ್ಲಿ ಯೋಗ, ಕುಟುಂಬದೊಂದಿಗೆ ಯೋಗ ಎಂಬ ಘೋಷಣೆಯೊಂದಿಗೆ ಆಚರಿಸಲಾಗ್ತಾ ಇದೆ. ಅದರಂತೆ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಾಪಾಡುವ ಯೋಗವನ್ನು ಮಾಡಿ ಆರೋಗ್ಯವನ್ನು ವೃದ್ಧಿಸಿಕೊಂಡು ಸ್ವಸ್ಥ ಸಮಾಜವನ್ನ ನಿರ್ಮಿಸೋಣ ಎಂದು ರೋಟರಿ ಕ್ಲಬ್ ಬೆಳ್ತಂಗಡಿ ಕರೆ ನೀಡಿದೆ. ಯೋಗದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಪೂಜ್ಯ ಕಾವಂದವರನ್ನು, ವೀರೇಂದ್ರ ಹೆಗ್ಗಡೆಯವರನ್ನು ಖಂಡಿತವಾಗಿಯೂ ನೆನಪಿಸಿಕೊಳ್ಳಬೇಕು. ಸುಮಾರು 30 ವರ್ಷಗಳ ಹಿಂದೆ ಆವಾಗಿನ್ನೂ ಅತ್ಯಂತ ಬಾಲ್ಯಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಯೋಗ ಮತ್ತು ಪ್ರಕೃತಿ ವಿಜ್ಞಾನ ಸಂಸ್ಥೆಯನ್ನು, ಕಾಲೇಜನ್ನು ಪ್ರಾರಂಭಿಸಿ ಆ ಮೂಲಕ ಇವತ್ತು ಸಾವಿರಾರು ಈ ಕ್ಷೇತ್ರದಲ್ಲಿ ಪರಿಣತಿಯನ್ನು ಪಡೆದಂಥ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಪರಿಣತಿಯನ್ನು ಪಡೆದಂಥ ಯುವಕರನ್ನು ಇವತ್ತು ಸಮಾಜಕ್ಕೆ ನೀಡಿದ್ದಾರೆ. ಇವತ್ತು ಜಗತ್ತಿನಾದ್ಯಂತ ಅವರು ನೆಲೆಸಿ ಆ ಪ್ರದೇಶದಲ್ಲಿ ಯೋಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಯೋಗವನ್ನು ಪ್ರಚುರಪಡಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜೂನ್ 21 ಇವತ್ತು ಅದು ವರ್ಲ್ಡ್ ಯೋಗ ಡೇ ಎಂಬುದಾಗಿ ಅದನ್ನು ಘೋಷಿಸಿ ಇವತ್ತು ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಈ ಯೋಗ ಡೇಯನ್ನು ಅನುಸರಿಸ್ತಾ ಇದ್ದಾರೆ. ಯೋಗ ಡೇ ಹೇಳುವಂಥದ್ದು ಕೇವಲ ಒಂದು ದಿನಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ, ಬದಲಾಗಿ ಆ ದಿನ ನಮ್ಮನ್ನು ಎಚ್ಚರಿಸುವಂಥ ಕಾರ್ಯಕ್ರಮ. ನಮ್ಮ ವರ್ಷ ಇಡೀ ಬದುಕಿನುದ್ದಕ್ಕೂ ಯೋಗವನ್ನು ನಮ್ಮ ಬದುಕಿನ ಒಂದು ಅಂಗವಾಗಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಮತ್ತು ಮನಸ್ಸನ್ನು ನಮ್ಮದು ಸ್ಥಿರತೆಯಲ್ಲಿ, ಸ್ಥಿಮಿತದಲ್ಲಿ, ಒಂದು ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಯೋಗ ಜೀವನ ಅನ್ನುವಂಥದ್ದು ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ಮೊದಲಿನಿಂದಲೂ ಈ ಯೋಗ ಗುರುಗಳು, ಯೋಗ ಟೀಚರ್ಸು ಅಥವಾ ಯೋಗ ವೈದ್ಯರು ಈ ಒಂದು ಯೋಗ ಕಾರ್ಯಕ್ರಮವನ್ನು ಹಾಲಲ್ಲಿ ಹಾಗೆ ತುಂಬ ಜನರಿಗೆ ಮಾಡ್ತಿದ್ರು. ಸೊ ಈ ವರ್ಷ ಈ ಕೋವಿಡ್ ರೂಲ್ಸ್ ಅನ್ನುವಂಥದ್ದು ಅಥವಾ ಮಾರ್ಗದರ್ಶಿ ಸೂತ್ರ ಏನು ಮಾಡಿರುವಂಥದ್ದು ಇದಕ್ಕೆ ಎಲೋ ಮಾಡೋದೂ ಇಲ್ಲ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಬೇಕಾಗಿತ್ತು ಜನರಿಗೆ. ಹಾಗಾಗಿ ಯೋಗವನ್ನು ಮನೆಯಲ್ಲೇ ಪ್ರಾರಂಭ ಮಾಡಿದರೆ, ಮನೆಯಲ್ಲೇ ಅಳವಡಿಸ್ಕೊಂಡ್ರೆ ಇಡೀ ದೇಶದ ಆರೋಗ್ಯವನ್ನು, ಇಡೀ ಪ್ರಪಂಚದ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋಂಥ ಸಿದ್ಧಾಂತದಿಂದ ಇವತ್ತು ಮಾನ್ಯ ಪ್ರಧಾನಿಯವರು ಮಾಡಿದಂಥ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಿರಿಯ ಋಷಿಮುನಿಗಳು ಪ್ರಕೃತಿಯ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಅತ್ಯಂತ ಸುಂದರವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಸ್ವಸ್ಥ ಸಮಾಜ ನಿರ್ಮಾಣದ ಹಿನ್ನೆಲೆಯಲ್ಲಿ ವೈಯಕ್ತಿಕ ಸ್ವಾಸ್ಥ್ಯವನ್ನು ಯಾವ ರೀತಿ ಕಾಪಾಡಿಕೊಂಡು ಬರಬೇಕು ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ಯೋಗದ ಮೂಲಕ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿ ಭೌತಿಕ ವಸ್ತುಗಳನ್ನು ನಾವು ಖರೀದಿ ಮಾಡುವಾಗ ಒಂದು ಸಣ್ಣ ಹೊತ್ತಗೆ ನಮಗೆ ಕೊಡ್ತಾರೋ, ಅದೇ ರೀತಿ ಅತ್ಯಂತ ಸಂಕೀರ್ಣ ರಚನೆಯಾಗಿರುವಂತಹ ಈ ಮನುಷ್ಯ ದೇಹ, ಇದನ್ನು ಯಾವ ರೀತಿ ನಾವು ಉಪಯೋಗಿಸಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳಬೇಕಿದ್ರೆ ನಮಗೆ ಯೋಗ ಅಥವಾ ಭಗವದ್ಗೀತೆಯಂತಹ ಹೊತ್ತಗೆಗಳು ಮಾರ್ಗದರ್ಶಕ ಸ್ಥಾನದಲ್ಲಿದ್ದುಕೊಂಡು ಕೆಲಸ ಮಾಡ್ತವೆ. ಯಾವ ರೀತಿ ಮಾತಿನ ಕೊಳೆಯನ್ನು ದೂರ ಮಾಡಲಿಕ್ಕೆ ಒಳ್ಳೆಯ ಶಬ್ದ ಪ್ರಯೋಗ ಸಹಕಾರಿಯಾಗ್ತವೋ, ದೇಹದ ಕೊಳೆಯನ್ನು ದೂರ ಮಾಡಲಿಕ್ಕೆ ಔಷಧ ನಮಗೆ ಪ್ರಯೋಜನವನ್ನು ಕೊಡ್ತದೋ, ಅದೇ ರೀತಿ ಮನಸ್ಸಿನ ಕೊಳೆಯನ್ನು ದೂರ ಮಾಡಲಿಕ್ಕೆ ಇರುವಂತಹ ಏಕೈಕ ಸಾಧನ ಅಂತಂದರೆ ಅದು ಯೋಗ. ಕೃಷ್ಣ ಗೀತೆಯ 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಉಪದೇಶ ಕೊಡುವ ಸಂದರ್ಭದಲ್ಲಿ ಯೋಗದ ವರ್ಣನೆಯನ್ನು ಮಾಡ್ತಾನೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಮುಚ್ಚತೆ. ಯೋಗ ಅಂತಂದರೆ ಸಮತ್ವವನ್ನು ಕಾಪಾಡಿಕೊಂಡು ಬರುವಂಥದ್ದೇ ಯೋಗ. ಸಮತ್ವಂ ಯೋಗ ಉಚ್ಚತೆ. ಅಲ್ಲೇ ಮುಂದುವರಿಸಿ ಕೃಷ್ಣ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ ಅಂತ. ಕರ್ಮದಲ್ಲಿರುವಂತಹ ಕೌಶಲ್ಯವನ್ನೇ ಯೋಗ ಅಂತ ಹೇಳಿ ಕರೀತಾನೆ ಕೃಷ್ಣ. ಅಲ್ಲಿ 6ನೇ ಅಧ್ಯಾಯದಲ್ಲಿ ಕೃಷ್ಣ ಮನುಷ್ಯ ಜನ್ಮದ
ಪರಮಶ್ರೇಷ್ಠವಾದ ಉದ್ದೇಶವನ್ನು ಹೇಳುವಾಗ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾಧಯೇತ್. ತನ್ನನ್ನು ತಾನು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅಂತಾದರೆ ಇದಕ್ಕೆ ಅತ್ಯಂತ ಮೂಲಭೂತವಾಗಿರುವಂಥದ್ದು ಯೋಗದ ಚಿಂತನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಯೋಗ ಅಂತ ಹೇಳಿದರೆ ಬರೀ ಯೋಗ ಅಲ್ಲ, ಜಗತ್ತಿಗೆ ಭಾರತ ಕೊಟ್ಟಂಥ ಒಂದು ಶ್ರೇಷ್ಠವಾದ ವಿದ್ಯೆ. ಯೋಗದ ಮಹತ್ವವೇ ಹಾಗೆ, ಅದು ದೈಹಿಕ ತೊಂದರೆಗಳಿರಲಿ ಅಥವಾ ಮಾನಸಿಕ ತೊಂದರೆಗಳಿರಲಿ, ಯಾವುದಕ್ಕೂ ಒಂದು ದಿವ್ಯವಾದ ಶಕ್ತಿ ಅಂತ ಹೇಳಿದರೆ ಅದು ಯೋಗ. ಬೆಳಿಗ್ಗೆ ಬೇಗನೆ ಎದ್ದು ಒಂದು ಅರ್ಧ ಗಂಟೆ ವಾಕಿಂಗ್ ಅಥವಾ ಬಿರುಸಿನ ನಡಿಗೆ ಅಥವಾ ವ್ಯಾಯಾಮಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ತದನಂತರ ಒಂದು ಮುಕ್ಕಾಲು ಗಂಟೆಯಷ್ಟು ಹೊತ್ತು ಯೋಗವನ್ನು ಅಭ್ಯಾಸ ಮಾಡಿಕೊಂಡರೆ ಖಂಡಿತ ನಮ್ಮ ದೈಹಿಕ ಸಾಮರ್ಥ್ಯ ಹಾಗೂ ರೋಗ ನಿರೋಧಕ ಶಕ್ತಿಗಳು ಖಂಡಿತ ಜಾಸ್ತಿ ಆಗ್ತದೆ. ನಂತರ ಒಂದು 15 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ನಾವು ಮೊರೆ ಹೋಗಬೇಕಾಗ್ತದೆ. ಇದನ್ನು ನಾವು ಅಭ್ಯಾಸ ಮಾಡಿಕೊಂಡರೆ ಖಂಡಿತವಾಗಿಯೂ ನಮ್ಮ ಮಾನಸಿಕ ಅಥವಾ ಬೇರೆ ಯಾವುದೇ ರೀತಿಯ ತೊಂದರೆಗಳಿಗೆ ಒತ್ತಡಗಳಿಗೆ ಇದು ಬಹಳಷ್ಟು ಉಪಕಾರಿಯಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬಹಳ ಮುಖ್ಯವಾಗಿ ರೋಟರಿ ಕ್ಲಬ್ಗಳು ಈ ವರ್ಷ ಮುಖ್ಯವಾಗಿ ತಮ್ಮ ನಿಲುವನ್ನು ಜಿಲ್ಲಾದ್ಯಂತ ಕಾಳಜಿಯಿಂದ ನೋಡ್ತಾ ಇರುವಂಥದ್ದು ಒಂದೇ ದೃಷ್ಟಿಯೆಡೆಗೆ. ಅದು ಯಾವುದು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಗಟ್ಟುವಿಕೆಯ ಬಗ್ಗೆ ಆಲೋಚಿಸುವಂಥದ್ದು. ಹಾಗಿದ್ರೆ ಯಾವುದು ಈ ಸಾಂಕ್ರಾಮಿಕವಲ್ಲದ ಮನುಷ್ಯ ಸಹಜವಾದ ತೊಂದರೆಯನ್ನು ಕೊಡುತ್ತಾ ಇರುವಂತಹ ರೋಗಗಳು ಅಂತ ಆಲೋಚನೆ ಮಾಡಿದರೆ, ಬಹಳ ಮುಖ್ಯವಾಗಿ ಹೆಚ್ಚಿನ ಜನರಿಗೆ ಬಾಧಿಸ್ತಾ ಇರುವಂತಹ ಬಿ ಪಿ ಆಗಲಿ, ಶುಗರ್ ಆಗಲಿ, ಇಂತಹ ಬಹಳಷ್ಟು ಕಾಯಿಲೆಗಳು ನಮ್ಮನ್ನು ಬಾಧಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿಯೇ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಒಂದು ಆರೋಗ್ಯದ ವ್ಯವಸ್ಥೆ ನಮ್ಮಲ್ಲಿದೆ. ಅದು ಯಾವುದು ಅಂತ ಹೇಳಿದರೆ ಯೋಗ. ಆತ್ಮೀಯರೇ, 21 ಜೂನ್ರಂದು ನಾವು ವಿಶ್ವದಾದ್ಯಂತ ನಾವು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಸಾಂಕ್ರಾಮಿಕವಲ್ಲದ ರೋಗವನ್ನು ತಡೆಗಟ್ಟಿಸುವಿಕೆಯ ದೃಷ್ಟಿಯಿಂದ ರೋಟರಿ ಕ್ಲಬ್ ಕೂಡ ಈ ವರ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮಗೆ ಅನುಕೂಲವಾಗುವಂತಹ ಯೋಗದ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ಎಂಬಂತಹ ಕರೆಯನ್ನು ನೀಡ್ತಾ ಇದೆ. ಈ ವರ್ಷದ ಪರಿಸ್ಥಿತಿಯಿಂದಾಗಿ ಸಾರ್ವಜನಿಕವಾಗಿ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ತೊಂದರೆಯಾದರೂ ಮನೆ ಮನೆಗಳಲ್ಲಿ ಯೋಗದಲ್ಲಿ ತೊಡಗಿಸಿಕೊಳ್ಳಿ ಎಂಬ ಧ್ಯೇಯ ರೋಟರಿ ಕ್ಲಬ್ನದ್ದು. ದಯವಿಟ್ಟು ಎಲ್ಲರೂ ನಿಮಗಾದಷ್ಟು ಮಟ್ಟಿಗೆ ನಿಮಗೆ ತಿಳಿದ ಯೋಗಗಳನ್ನು, ಪ್ರಾಣಾಯಾಮಗಳನ್ನು ಮನೆಯಲ್ಲಿ ಮಾಡಿ ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸಿಕೊಳ್ಳಿ. ಎಲ್ಲರೂ ಒಟ್ಟು ಸೇರಿ ಸ್ವಸ್ಥ ಸಮಾಜವನ್ನು ನಿರ್ಮಿಸೋಣ ಎಂಬ ಕರೆ ರೋಟರಿ ಕ್ಲಬ್ ಬೆಳ್ತಂಗಡಿದೆ.